ಅವಳದ್ದೊಂದು ಹಠ ಸಿಂಗಾರ ಮಾಡಿ ಮೊದಲಿಗೆ ನಾನು ಆಗುವಂತ ಹುಡುಗನಿಗೆ ನಾನು ಮುಖವನ್ನು ತೋರಿಸುವುದು ಎನ್ನುವ ಹಾಗೆ ಸ್ವಲ್ಪ ಹಠವಾದೆ ಅವಳು. ಈಗ ನೋಡಿದ್ರೆ ಏನು ಚಂದ, ಏನು ಅಂದ, ಎಷ್ಟು ಸುಂದರವಾಗಿ ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಳೆಗಳಂತಹ ಆದಿಶೇಷದಿಂದ ಸಾಧ್ಯ ಇಲ್ಲ. ಬೇಡ ಬಿಡು, ನಾನು ಹೇಳಬೇಕು. ಆಗಿದ ಬಿಲ್ಲಿನಂತಹ ಹುಬ್ಬುಗಳು, ಹುಬ್ಬು ಮಲ್ಲಿಗೆಯ ಮೊಗ್ಗಿನಂತಹ ಕಣ್ಣುಗಳು, ಸಂಪಿಗೆಯಂತಹ ನಾಸಿಕ. ನಾಸಿಕಕ್ಕೆ ಹೋಗಿ ಬೇಗ ಬರ್ಬೇಕು ನೀವು. ನಾನು ಇಲ್ಲ ಇದ್ದೇನೆ, ಮುಹೂರ್ತ ಮೀರ್ತ ಉಂಟು. ಆಮೇಲೆ ಒಮ್ಮೆ ನಗಲಿಕ್ಕೆ ಒಮ್ಮೆ ಒಮ್ಮೆ ಎರಡು ಹಲ್ಲು ಬಿಡಮ್ಮ. ದಾಳಿಂಬೆ ಬೀಜದ ಅಂತ ಹಲ್ಲುಗಳು ತಿನ್ನುವುದಕ್ಕೆ ಹೋಗ್ಬೇಡಿ, ನಾನು ತಿಂತೇನೆ. ಯಾವೊಂದು ಆಶು ಕವಿ ಆಗಿ ಹೋದ ನೋಡಿದ ಕೂಡಲು ವರ್ಣಿಸಿ ಹಾಗಂತ. ನಿನ್ನ ಒಪ್ಪಿಗೆ ಇದ್ರೆ ಸಾಲದು, ಹೆಣ್ಣಿನ ಒಪ್ಪಿಗೆ ಕೂಡ ಅಗತ್ಯ. ಏನಮ್ಮ ಮಾಲಿನಿ, ನಿನ್ನನ್ನು ಈಗ ನಿನ್ನಮ್ಮ ಮನೆಯಿಂದ ಹೊರಗಾಕಬೇಕು. ಮದುವೆ ಮಾಡಿ ಗಂಡನ ಮನೆಯನ್ನು ಸೇರಿಸಬೇಕು ಎನ್ನುವ ಹಾಗೆ ಆಶೆಯಲ್ಲಿದ್ದಾಳೆ. ಮುಂದೆ ನಿಂತವನೇ ವರಮಾಶಯ ಹೇಗೆ ಆದೀತ. ಅಮ್ಮನಿಗಾದ್ರೆ ನನಗಾಗಬಹುದು, ಕಷ್ಟ ಆದೀತು. ಅಮ್ಮ ನೋಡಿದಂತ ಹುಡುಗ ಯಾವುದರಲ್ಲಿ ಕುಂದು ಕೊರತೆ ಕಾಣುವುದಕ್ಕಿಲ್ಲ. ಹಾಗಾಗಿ ಅಮ್ಮನ ಒಪ್ಪಿಗೆಯೇ ನನ್ನ ಒಪ್ಪಿಗೆ ಎನ್ನುವಂತ ಉತ್ತಮವಾದಂತ ಎರಡು ವಾಕ್ಯ. ಸಂಸ್ಕಾರವಂತ ಹೆಣ್ಣು ಮಕ್ಕಳ ಲಕ್ಷಣ ಅದೇ. ಹಾಗಂತ ಇಬ್ಬರ ಒಪ್ಪಿಗೆ ಆಯಿತು. ಇನ್ನು ಮುಹೂರ್ತ ಯಾಕೆ ಮೀರುದು? ಆ ಹುಡುಗ ಹೊರಗೆ, ಹುಡುಗಿ ಒಳಗೆ. ಮೊದಲಾಗಿ ಹರ ಹರ ಶಂಭು ಶಿವ ಶಂಭು. ನೀನೆಲ್ಲಿಗೆ ಅವನನ್ನು ಹೇಳು ಊಟಕ ಎಲ್ಲಿಗೆ ಹೋಗು? ಅಂತರ್ಪಟ್ಟದಿಂದ ಹೊರಗೆ ಎನ್ನುವ ಹಾಗೆ ಹೇಳಿದ್ದು ಮೊದಲೇ ಹೇಳಬೇಕು. ಅಂತರ್ಪಟ್ಟದಿಂದ ಹುಡುಗ ಹೊರಗೆ, ಹುಡುಗಿ ಒಳಗೆ. ಇದೀಗ ಮೊದಲಾಗಿ ನಾನು ಮಂತ್ರ ಹೇಳ್ತೇನೆ. ಇದ್ಯಾಕೆ ಇಬ್ಬರು ಇದ್ರೆ ಇದ್ಯಾಕೆ? ಓ, ಅದಕ್ಕಾಗಿ ನೇತಾಡಲಿಕ್ಕೆ. ಓ ಪುಣ್ಯಾತ್ಮ, ನೀನು ಇಷ್ಟರೊಳಗೊಂದು ಮದುವೆ ಕೂಡ ನೋಡಿಯೂ ಕೂಡ ಇಲ್ವ? ನಾನು ಹೋಗುವುದೇ ಇಲ್ಲ, ಮತ್ತೆ ನೋಡುವುದಿಲ್ಲ. ಅದೆಲ್ಲ ಸಂಸ್ಕಾರಗಳನ್ನೆಲ್ಲ ಕೆಲವು ನೋಡಿ ಕಲಿಬೇಕು ಪುಣ್ಯಾತ್ಮ. ಎಲ್ಲವನ್ನು ಹಿಂದಿನಿಂದ ಬಂದು ಹೇಳಿಕೊಡುವುದಕ್ಕಾಗುತ್ತದ? ನಮ್ಮವರಲ್ಲಿ ಎಷ್ಟು ಜನ ಇದ್ದಾರೆ ಅವರನ್ನೇ ಕಳಿಸುವುದಿಲ್ಲ. ಅದಾಗುವುದಕ್ಕಿಲ್ಲ. ಇದನ್ನು ಹಾರವನ್ನು ಅದಲು ಬದಲು ಕೊರಳಿಗೆ ಹಾಕುವುದಕ್ಕುಂಟು. ಒರಿಸುವುದಕ್ಕಿಂತ ಹಾರಾದಪ್ಪ ಎನ್ನುವ ಹಾಗೆ ಹೆಸರು. ಪರಸ್ಪರ ಅದಲು ಬದಲಾಗಿ ಹೊರಗೆ ಮಾರಿ ಹಿಡಿದವ ಹಾರಾಟಿ ಅವನನ್ನು ಕೊಂಡೋಗಿ ಅಲ್ಲಿ ಪಾಯಸದ ಮಾಡಿ. ನಿನಗೆಲ್ಲ ಮಾರೆ, ನಾನು ಹೇಳ್ತೇನೆ ಆಯ್ತಾ. ಈಗ ಮೊದಲಾಗಿ ಸರಿಯಾಗಿ ಮುಖ ಕಾಣುವಾಗಿ ನಿಲ್ಲಿ. ಪಟ ತೆಗಿದ್ದಾರೆ ಸಾಕಪ್ಪರೈತ್ರೆ. ಮುಖ ಚಂದ ಕಂಡ ಪಟ ತೆಗಿಲಿ. ಅಂತರ್ಪಟ ತೆಗಿದ್ದಾರೆ. ಸರಿಯಾಗಿ ಹೇಳಿ. ಅಂತರ್ಪಟ ತೆಗಿದ್ದಾರೆ, ಮಂತ್ರ ಹೇಳ್ತೇನೆ. ಆಮೇಲೆ ಒಳಗನವರು ಬಾರಿಸ್ತಾರೆ. ಆಮೇಲೆ ಹಾರವನ್ನು ಬದಲಾಯಿಸಬೇಕು. ದೇವ ಅತ್ಯಂತ ವಿನಂತ ದೇವ, ಧಾರಾವಲಂ ಚಿತ್ರವಲಂತ ದೇವ, ವಿದ್ಯಾವಲಂ ದೈವ ಬಲಂತ ದೇವ, ಪಾರ್ವತಿ ಪರಮೇಶ್ವರ. ಅನುಭವಕ್ಕೆ ಶರಣ್.
ಇದು ಸರಿ ಎಲ್ಲ ಕಾರ್ಯಕ್ರಮ ಇಲ್ಲ ಮಾಡ ಅವಸರ ಇಲ್ಲ ಊಟಕ್ಕೆ ಉಂಟ ಆಯ್ತಾ ಹುಡುಗರೇ ಇಲ್ಲ ಸ್ವಾಮಿ ಹುಡುಗರ ಆಶೀರ್ವಾದ ಹುಡುಗ ಯಾರು ಎದ್ದು ಬರುವುದಿಲ್ಲ ತೊಂದರೆ ಇಲ್ಲ ಇಳಿಸಿ ಕೊಡುವಂತ ಕ್ರಮ ಉಂಟು ಚಪ್ಪರ ಇಳಿಸುವುದಕ್ಕುಂಟು ಎಲ್ಲಿ ಅರ್ಥಾಗುತ್ತಿದ್ದಾರೆ ನೀನು ಕುಳಿತುಕೋ ಮಾರೆ ಜೋಡಿಗಳು ಜೋಡಿಗಳು ಮೊದಲು ಹೆಣ್ಣು ಮಾತ್ರ ಆಮೇಲೆ ಗಂಡು ಕರಿತೇನೆ ಬಾಮಗಳೇ ಚಪ್ಪರ ಇಳಿಸುವುದಲ್ಲ ಮಂಟಪದಿಂದ ಇಳಿಸಿಕೊಡುವುದು ಮುಂದೆ ಬಾ ಮುಂದೆ ಬಾ ಮಾಲಿನಿ ಆ ಸಾಕು ನಾನು ಹೇಳಿದಾಗ ಹೇಳ್ಬೇಕಾಯ್ತಾ ಕೈ ಮುಗಿ ಹೆಣ್ಣು ಮಕ್ಕಳು ತಾಯಿ ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರುವಾಗ ಅಳ್ತಾ ಸೇರ್ತಾರೆ ಅಳ್ತಾ ಸೇರಬಾರ್ದು ಮತ್ತೆ ನಗುನಗುತ್ತಾ ಇನ್ನೊಂದು ಮನೆಯನ್ನು ಸೇರ್ಬೇಕು ಉಭಯ ಕುಲ ದೀಪಕಿ ಎನ್ನುವ ಹೆಸರು ಯಾರಿಗೆ ಹೆಣ್ಣಿಗೆ ಮಾತ್ರ ಇದ್ದ ಮನೆಯನ್ನು ಬೆಳಗುವವಳು ಹೋದ ಮನೆಯನ್ನು ಬೆಳಗಬೇಕಾದದ್ದು ಕರ್ತವ್ಯ ಹಾಗಾಗಿ ನಗುನಗುತ್ತಾ ಮತ್ತೊಂದು ಮನೆಯನ್ನು ಸೇರಬೇಕಾದದ್ದು ನಿನ್ನ ಧರ್ಮ ಹಾಗಾಗಿ ನಾನು ಹೇಳಿದಾಗ ಹೇಳಬೇಕು ಮನಸ್ಸಿನಲ್ಲಿ ಏನು ದುಃಖ ಇದ್ರೆ ಅದನ್ನು ಗಟ್ಟಿಯಾಗಿ ಅದು ಬಿಟ್ಟುಕೋ ಮನಸ್ಸು ಗಟ್ಟಿ ಮಾಡಿಕೋ ನಾನು ಹೇಳಿದಾಗ ಹೇಳಬೇಕು ಸಂತೋಷದಿಂದ ನಮಸ್ಕಾರ ನಮಸ್ಕಾರ ಯಾರು ನಿನಗೆ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಉಂಟು ಹುಡುಗಿ ಹೇಳುವುದಕ್ಕೆ ಹೇಳಿದ್ದ ಆಯ್ತಾ ಮನಸ್ಸು ಗಟ್ಟಿ ಆಯ್ತಾ ನಮಸ್ಕಾರ ನಮಸ್ಕಾರ ಇಂದು ಇಂದು ನಾನು ನಾನು ಮದುವೆಯಾಗಿ ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ಅಪ್ಪ ತೀರಿ ಹೋದ್ರ ವರ್ಷ ವರ್ಷ ತೀರಿ ಹೋಗ್ಲಿಕ್ಕೆ ಅಂತ ಜಾತ್ರೆ ಅದು ಕಳಿಸಿ ಕೊಟ್ಟಾಗಿದ್ರ ದುಃಖ ಮಾರೆ ಸೇರ್ತಾ ಇದ್ದೇನೆ ಸೇರ್ತಾ ಇದ್ದೇನೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕಾಗಿ ವಿನಮ್ರವಾದಂತ ವಿನಂತಿ ನೀವೆಲ್ಲರೂ ಆಶೀರ್ವದಿಸಬೇಕಾಗಿ ವಿನಮ್ರ ವಿನಂತಿ ಅಯ್ಯೋ ಮಕ್ಕಳೇ ಅಳುತ್ತೇನೆ ಅವರೇ ಅಳುವುದು ಯಾಕಮ್ಮ ಸುಮ್ಮನೆ ಅಳುತ್ತೀರಿ ನೀವು ಮತ್ತೆ ಸ್ವಾಮಿ ಏನಾಯ್ತು ಎಷ್ಟು ಮುದ್ದಿನಿಂದ ಸಾಕಿದ್ದೇನೆ ಮುದ್ದಿನಿಂದ ಸಾಕಿದ್ದಾರೆ ಮುದ್ದಿನಿಂದ ಪಾಪ ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನುಂಗುದೆ ಆಗುದಿಲ್ಲ ಮಾತಿಗೆ ಹೇಳಿ ಮಾತಿಗೆ ಹೇಳಿದ್ದ ಬೇಸರಿಸಬೇಡಿ ಕೊಂಡೋಗಿ ಎಂತದ್ದು ಮಾಡಲಿಲ್ಲ ಸಂಸಾರ ಮಾಡುದಲ್ಲ ಮನಸ್ಸು ನೀವು ಗಟ್ಟಿ ಮಾಡಿಕೊಳ್ಬೇಕು ಬಾ 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 ಪುಣ್ಯಾತ್ಮ ನೀನು ಬಾ ನಿನ್ನ ಒಂದು ಎರಡು ವಾಕ್ಯ ಆಡ್ಬೇಕು ಹೇಳಿದಾಗ ಹೇಳ್ಬೇಕಾಯ್ತಾ ಕೈ ಮುಗಿ ನಮಸ್ಕಾರ ನಮಸ್ಕಾರ ಅವ ಕೂತದ್ದೆ ನಮಸ್ಕಾರ ನಮಸ್ಕಾರ ಮುಖರಿಗಾಗಿ ವಾರ್ತೆಗಳು ಇತಿ ವಾರ್ತಾ ಕ್ಲೀಂತ ಓದುತ್ತೇನೆ ಅವರು ಎಂತದಲ್ಲಿ ನಮಸ್ಕಾರ ಕೇಳಿದ್ದ ನಂಗೆ ಕೇಳಿಲ್ಲ ಮತ್ತೆ ಅವರಿಗೆ ಕೇಳಿ ಕೇಳಿಲ್ಲ ಪುಣ್ಯಾತ್ಮ ನಿನ್ನ ಮದುವೆಯನ್ನು ಕಾಣಬೇಕು ಎನ್ನುವ ಹಾಗೆ ಎಲ್ಲಿಂದಲೋ ಬಂದು ಸೇರಿದಂತ ಸಭೆ ಅದು ಪಾಪ ಏನು ಹೇಳ್ತೀನಿ ಎನ್ನುವ ಹಾಗೆ ಗೊತ್ತಾಗದೆ ಪಾಪ ಕತ್ತುದ್ದ ಮಾಡಿ ನೋಡ್ತಾ ಇದ್ದ ಅವರ ಕತ್ತುದ್ದ ಮಾಡಿದಂತ ಪಾಪ ನಿನಗೆ ಬೇಕಾ ಬೇಡ ಅಲ್ಲ ಸಭೆ ಇದ್ದ ಸಭೆ ಒಮ್ಮೆ ಗಡಗಡಗಡ ಅಂತ ನಡುಗಬೇಕು ಅಷ್ಟು ಜೋರು ಸ್ಪಷ್ಟವಾಗಿ ಗಟ್ಟಿಯಾಗಿ ಸಭೆ ನಡುಗುವ ರೀತಿಯಲ್ಲಿ ಹೇಳಬೇಕು ಗಟ್ಟಿ ಆಯ್ತಾ ಎಷ್ಟು ನಿನ್ನಲ್ಲಿ ಬಲ ಉಂಟು ಎಲ್ಲ ಒಟ್ಟು ಮಾಡಿ ಗಟ್ಟಿ ನಮಸ್ಕಾರ ಗಡಗಡ ಆಯ್ತು ಎಲ್ಲ ಸಭೆ ಪೂರೈತ್ರೆ ಧರ್ಮಕ್ಕೊಂದು ಊಟವಾಯ್ತು ನಿನ್ನ ನಮಸ್ಕಾರದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಆಗ್ತಿತ್ತಲ್ಲ ಪುಣ್ಯಾತ್ಮ ನಿಮಗೆ ರೋಗ ಉಂಟು ಯಾರಿಗೂ ರೋಗ ಅಲ್ಲ ಶಬ್ದ ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕರ ಅದು ಗೊತ್ತುಂಟ ನಿನಗೆ ನೀನು ಜೋರು ಹೇಳುವುದಕ್ಕೆ ಅಷ್ಟು ಜೋರು ಹೇಳಿದ ಕೇಳಿದ ಮಧ್ಯಮ ಸ್ಥಾಯಿಯಲ್ಲಿರ್ಲಿ ಮಧ್ಯಮ ಸ್ಥಾಯಿಯಲ್ಲಿ ಅಷ್ಟು ಜೋರು ಬೇಡ ಆಯ್ತಾ ನೀರು ಸಾಕು ಸಾಕು ಅವ್ರು ಸಾಯೋದಕ್ಕೆ ಮುಗಿಸುದಿಲ್ಲ ನೀರು ನಮಸ್ಕಾರ ನಮಸ್ಕಾರ ಅಷ್ಟು ಸಾಕು ಸೇರಿರುವಂತಹ ಹಿರಿಯರೇ ಸೇರಿರುವಂತಹ ಹಿರಿಯರು ನಾನಿಂದು ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ಮತ್ತೆ ಬೇರೆಯವರ ಹೆಂಡತಿ ಜೊತೆ ಮಾಲಿನಿಯೊಂದಿಗೆ ಮಾಲಿನಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ ನನ್ನ ಅದೇ ಪುರವನ್ನು ಸೇರ್ತಾ ಇದ್ದೇನೆ ನೀವೆಲ್ಲರೂ ನೀವೆಲ್ಲರೂ ಶುಭಾಶೀರ್ವಾದ ಮಾಡಿ ಶುಭಾಶೀರ್ವಾದ ಮಾಡಿ ನಮ್ಮನ್ನು ಕಳಿಸಿಕೊಡಬೇಕಾಗಿ ವಿನಮ್ರವಾದಂತಹ ವಿನಂತಿ ನಮ್ಮನ್ನು ಕಳಿಸಿಕೊಡಬೇಕಾಗಿ ವಿನಮ್ರ ವಿನಂತಿ ಅಮ್ಮನ ಆಶೀರ್ವಾದ ಹೊಂದುತ್ತವೆ ಆಯ್ತು ವಿದ್ಯುನ್ಮಾಲಿ ಶುದ್ಧಂ ಮೇಧಂ ಯಶಂ ಪ್ರಜ್ಞಂ ವಿದ್ಯಂ ಬುದ್ಧಿಂ ಆಯುಷಂ ತೇಜಂ ಆರೋಗ್ಯಂ ಪ್ರಾಪ್ತಿರಸ್ತು ಅಷ್ಟ ಪುತ್ರ ಪ್ರಾಪ್ತಿರಸ್ತು